ಅಂತ ಒಂದು ಸ್ಥಿತಿಯನ್ನ ಇವತ್ತು ಬಿಜೆಪಿಯವರು ನಿರ್ಮಾಣ ಮಾಡಿದ್ದಾರೆ. ದುರ್ದೈವದ ಸಂಗತಿ ಏನಪ್ಪ ಅಂತಂದ್ರೆ, ಯಾರು ಯಾವುದೇ ಒಂದು ಕೆಲಸ ಮಾಡಿಲ್ಲ ಅವ್ರ ಕೈಯಿಂದ, ಅಂಥವ್ರಿಗೆ ಇವತ್ತು ಒಂದು ಹಿಂದಿನ ಬಾಗಿಲಿನಿಂದ ಒಂದು ನೋಟಿಸನ್ನು ಕೊಟ್ಟು, ಒಬ್ಬ ಮುಖ್ಯ ಆಡಳಿತಕ್ಕೆ ಚುನಾಯಿತ ಮುಖ್ಯಮಂತ್ರಿಯನ್ನು ತೆಗೀತಕ್ಕಂಥ ಹುನ್ನಾರ ಇವತ್ತು ಬಿ ಸೇರಿದ್ದಾರೆ. ನನಗೊಂದು ನೋವಿನ ಸಂಗತಿ ಏನಪ್ಪ ಅಂತಂದರೆ, ಇದೇ ಬಿ ಜೆ ಪಿಯವರು ಇದೇ ಜನತಾದಳದವ್ರ ಮೇಲೆ ಒಂದು ಉಗ್ರವಾದಂಥ ಹೋರಾಟವನ್ನು ಮಾಡಿ ಅವರು 46 ಸೈಟ್ಗಳನ್ನು ಮೈಸೂರಿನಲ್ಲಿ ಪಡೆದಿದ್ದಾರೆ ಅಂಥೇಳಿ ಅಪಾದನೆ ಮಾಡಿದರು. ಆದರೆ ಇವತ್ತು ಅವರವರು ಜೊತೆ ಸೇರಿ ಈ ಹೋರಾಟ ಮಾಡ್ತಾ ಇರತಕ್ಕಂಥದ್ದು ಜನ ಈ ರಾಜ್ಯದಲ್ಲಿ ನಂಬೋದಿಲ್ಲ ಅಂತಕ್ಕಂಥ ಮಾತನ್ನು ಈ ವೇದಿಕೆ ಮುಖಾಂತರ ನಾನು ಹಂಚ್ಕೊಳ್ಳಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ಜೊತೆಗೇನು ರಾಜ್ಯಪಾಲರು ಭಾಳ ತಪ್ಪು ಗ್ರಹಿಕೆಯಿಂದ, ಯಾರು ಇಬ್ರಾಹಿಂ ಇದ್ದಾರೆ ಅವ್ರು ಏನು ನೋಟಿಸ್ ಕೊಟ್ಟಿದ್ದಾರೆ, ಇಂಥ ಅನೇಕರನ್ನು ಬ್ಲ್ಯಾಕ್ಮೇಲ್ ಮಾಡ್ತಕ್ಕಂಥ ಕೆಲಸ ಅವ್ರು ಮಾಡಿದ್ದಾರೆ. ಅದನ್ನು ಕೋರ್ಟ್ ಕೂಡ ಮನಗೊಂಡು ಅವರಿಗೆ ಒಂದು ತನಿಖೆ ಮಾಡಿ ಅವ್ರ ಮೇಲೆ ನಿರ್ಬಂಧನ ಹೇರ್ತಕ್ಕಂಥ ಕೆಲಸ ಮಾಡಿದೆ, ದಂಡ ಕೂಡ ಹಾಕಿದೆ. ಅಂಥವರ ಒಂದು ಪಿಟಿಷನ್ಗೆ ಇಷ್ಟೊಂದು ಮಹತ್ವತೆಯನ್ನು ರಾಜ್ಯಪಾಲರು ಕೊಡಬಾರ್ದಾಗಿತ್ತು, ಮತ್ತು ಕೊಟ್ಟಿದ್ರು ಕೂಡ ಅದನ್ನು ಹಿಂಪಡಿಬೇಕಂಥೇಳಿ ಈಗಾಗಲೇ ನಾವು ಕ್ಯಾಬಿನೆಟ್ನಲ್ಲಿ ನಿರ್ಣಯ ಮಾಡಿದ್ದೀವಿ ಒಕ್ಕಟ್ಟಿನಿಂದ. ಆ ನಿರ್ಣಯಕ್ಕೆ ಅನುಸಾರವಾಗಿ ಅವ್ರು ಕ್ರಮ ಇಡಬೇಕಂಥೇಳಿ ನಾನು ಈ ವೇದಿಕೆ ಮುಖಾಂತರ ಅವರಲ್ಲಿ ವಿನಂತಿಯನ್ನು ಮಾಡಿಕೊಳ್ತೀನಿ.